ಲಕ್ಷ್ಮಿ, ಈ ದುಡ್ಡು ತಗೊಂಡೋಗ ಮನೇಲಿ ಇಡಮ್ಮ. ಅಮ್ಮ, ಈ ದುಡ್ಡಲ್ಲಿ ರಾಜುಗೊಂದು ಶರ್ಟ್ ಹೊಲಿಸ್ಬೇಕು. ಈಗ ಅದಕ್ಕೇನಮ್ಮ ಅವಸರ? ಮೊದಲು ನಿನ್ ಮದುವೆ ಜವಾಬ್ದಾರಿ ಕಳೀಲಿ. ಸುಮ್ನಿರಮ್ಮ ನೀನು, ಪಾಪ ಮೈ ಮೇಲೆ ಶರ್ಟ್ ಇಲ್ದೆ ಹೇಗ್ ಓಡಾಡ್ತಿದ್ದ ನೋಡು. ಮೊದ್ಲು ಅವನಿಗೆ ಶರ್ಟ್, ಆಮೇಲೆ ಮಿಕ್ಕಿದ್ದೆಲ್ಲ. ನೋಡಿದ್ರ ನಿಮ್ ಮಗಳನ್ನ? ಹೀಗಾದ್ರೆ ನಾವ್ ಅವಳ ಮದ್ವೆ ಮಾಡ್ದ ಹಾಗೇನೆ. ರಾಜು ನಡೆಯೋ ಹೋಗೋಣ. ಹೋಗ್ಲಿ ಬಿಡೆ, ಪಾಪ ಅವನ್ ತಾನು ಮೈ ಮೇಲೆ ಬಟ್ಟೆ ಇಲ್ದೆ ಎಷ್ಟು ದಿವಸ ಅಂತಿರ್ತಾನೆ. ಹೋಗಿ ಹೋಗಿ, ನಿಮ್ ಹತ್ರ ಹೇಳದ್ನಲ್ಲ, ನನ್ ಬುದ್ಧಿಗೆ ಇಷ್ಟು. ಸರಿ ಸರಿ ಊಟ ಮಾಡಿ. ಇದಕ್ಕೆ ಏನು ಕಡಿಮೆ ಇಲ್ಲ, ಅವು ಅಂದ್ರೆ ಆಕಾಶ ನೋಡೋದು. ಲಕ್ಷ್ಮಿ ಏನಮ್ಮ, ಯಾಕೆ ಊಟ ಮಾಡ್ಬಮ್ಮ? ಟೇಲರ್ ಅಂಗಡಿಗೆ ಹೋದ ರಾಜು ಇನ್ನು ಯಾಕೆ ಬರ್ಲಿಲ್ಲ ಅಂತ ನೋಡ್ತಿದ್ದೀನಮ್ಮ. ಅವನು ಬರ್ಲಿ, ನಾನು ಆಮೇಲೆ ಊಟ ಮಾಡ್ತೀನಿ. ತಮ್ಮನ್ ಮೈ ಮೇಲೆ ಅಂಗಿ ನೋಡೋವರೆಗೂ ನಿನ್ ನಿದ್ದೆನೆ ಬರಲ್ವೇ? ಅಕ್ಕ ಅಕ್ಕ, ಯಾಕೋ ಇಷ್ಟೊತ್ ಮಾಡ್ದೆ? ನಂಗೆ ಎಷ್ಟು ಗಾಬರಿ ಆಗೋಗಿತ್ತು ಗೊತ್ತಾ? ಅಕ್ಕ, ಟೈಲರ್ ಅಂಗಡಿಲಿ ತುಂಬಾ ಜನ ಬಂದಿದ್ರಕ್ಕ, ಅದಕ್ಕೆ ಇಷ್ಟೊತ್ತಾಯ್ತು. ತಗೋ. ಏನು ಇದು, ಶರ್ಟ್ ಹೊಲ್ಕೊಡು ಅಂದ್ರೆ ರೌಕೆ ಹೊಲ್ಕೊಟ್ಟಿದಾನಲ್ಲ, ಆ ಟೇಲರ್ಗೆ ಏನು ತಲೆ ಕೆಟ್ಟಿದ್ಯಾ? ರೌಕೆ ಹೊಲಕ್ಕೆ ನಾನೇ ಹೇಳದ್ನಕ್ಕ. ನೀನ್ ಹೇಳಿದ್ಯಾ? ಹೌದಕ್ಕ. ನನ್ ಮೈ ಮೇಲ್ ಬಟ್ಟೆ ಇಲ್ಲ ಅಂದ್ರೆ ಯಾರು ನೋಡಲ್ಲ, ಆದ್ರೆ ನೀನ್ ರೌಕೆ ಹರಿದೋಗಿರೋದ್ನ ಎಲ್ರು ನೋಡ್ತಾ ಇರ್ತಾರಕ್ಕ. ಅದನ್ ನೋಡಿ ನನ್ ಬೇಜಾರಾಗಿ ಶರ್ಟ್ ಬದ್ಲು ರೊಕ್ಕ ಕಳ್ಸ್ಕೊಂಡ್ಬಂದೆ. ಚೆನ್ನಾಗಿದ್ದೀನಿ. ತಾವಿಷ್ಟು ದೂರ? ಇವತ್ತು ನಮ್ಮ ಜಮೀನು ವ್ಯಾಜ್ಯ ಕೋರ್ಟ್ನಲ್ಲಿ ತೀರ್ಮಾನ ಆಗ್ತಿದೆ, ಅದಕ್ಕೆ ದೇವರ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಬಂದೆ. ತುಂಬಾ ಸಂತೋಷ. ಇಡೀ ಊರಿಗೆ ದೇವರಾಗಿರೋ ನಿಮಗೆ ಈ ದೇವರು ಎಂದಿಗೂ ಅನ್ಯಾಯ ಮಾಡಲ್ಲ, ಎಲ್ಲ ಒಳ್ಳೇದಾಗುತ್ತೆ. ನಮ್ಮ ವೀರಣ್ಣನ ಮಗಳು ಮಹಾಲಕ್ಷ್ಮಿ ಅಂತ. ನಮಸ್ಕಾರ ಶಾಸ್ತ್ರಿಗಳೇ. ನಮಸ್ಕಾರ. ಏನು ನೋಡ್ಬೇಕು ಅಂತ ಹೇಳಿ ಕಳ್ಸಿದ್ರಂತೆ? ಪಕ್ಕದವ್ರ ಸಾಹುಕಾರ ರಾಜೇಗೌಡರು ದೇವಸ್ಥಾನಕ್ಕೆ ಬಂದಿದ್ರು, ನಿಮ್ ಮಗಳನ್ನ ನೋಡಿದ್ರು, ಮದುವೆ ಆಗ್ಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ಇದಕ್ಕೆ ನಿಮ್ಮ ಅಭಿಪ್ರಾಯ? ಅಲ್ಲ, ಅವರಂತಸ್ತೇನು ನಮ್ಮಂತಸ್ತೇನು? ಹತ್ತು ವರ್ಷಗಳಿಂದ ತೀರ್ಮಾನವಾಗಿರೋ ಈ ಜಮೀನಿನ ವ್ಯಾಜ್ಯ ಕೋರ್ಟ್ನಲ್ಲಿ ಈಗ ಇವ್ರ ಪರವಾಗಿ ಆಗಿದೆಯಂತೆ. ಇದೆಲ್ಲ ಆಗಿದ್ದು ನಿಮ್ ಮಗಳನ್ನ ನೋಡಿದ ಶುಭಗಳಿಗೆಯಿಂದ ಅಂತ ಈ ತೀರ್ಮಾನಕ್ಕೆ ಬಂದಿದ್ದಾರೆ. ಈ ಶುಭವಾರ್ತೆನ ನಿಮಗೆ ತಿಳಿಸುವಂತ ನಾನು ಹೇಳಿದ್ದಾರೆ. ಅಮ್ಮ, ಅವಳೇ ಬಂದ್ಲು, ಅವಳ ಮಾತು ಕೇಳ್ಬಿಡಿ. ಅಮ್ಮ ಲಕ್ಷ್ಮಿ, ನೀ ನಿಜವಾಗ್ಲೂ ಮಹಾಲಕ್ಷ್ಮಿನೇ. ಪಕ್ದೂರಿನ ಸಾವುಕಾರರು ನಿನ್ನ ಮದುವೆ ಆಗ್ಬೇಕು ಅಂತ ಇಷ್ಟಪಟ್ಟಿದ್ದಾರೆ, ಇದಕ್ಕೆ ನಿನ್ನ ಅಭಿಪ್ರಾಯ? ಮೌನಂ ಸಮ್ಮತಿ ಲಕ್ಷಣಂ. ಇನ್ನೇನ್ ತಾಯಿ, ವಾಲ್ಗ ಊರಿಸ್ಬಿಡಿ.
ಸಾವಿತ್ರಿ 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 ಟೈಮ್ ಆಯ್ತು ಕಳ್ಸಿ ಅವಳನ್ನ. ಏನೇ ಇದು? ನಮ್ ಲಕ್ಷ್ಮಿ ಕೊಡೋಕೆ. ಮೊದಲೇ ದೊಡ್ಡ ಶ್ರೀಮಂತರು, ಇದನ್ನೆಲ್ಲ ಒಪ್ಪಿಸ್ಕೋತಾರೇನೆ? ಅವ್ರು ಎಷ್ಟೇ ಶ್ರೀಮಂತರಾದ್ರು ನಮ್ ಮಗಳಿಗೆ ಇದನ್ನೆಲ್ಲ ಕೊಡೋದು ಸಂಪ್ರದಾಯ. ತವ್ರ ಮನೆಯಿಂದ ಅವಳನ್ನ ಬರೀ ಕೈಯಲ್ಲಿ ಕಳಿಸೋಕೆ ನನ್ ಮನ್ಸೆ ಯಾಕೋ ಒಪ್ತಾ ಇಲ್ಲ ರೀ. ಹೋಗ್ಲಿ, ನಮ್ ಪುಟ್ಟಿನ ಕೇಳ್ಬಿಡು, ಅವಳಿಗೆ ಏನ್ ಬೇಕೋ ಅದನ್ನ ತಗೊಂಡೋಗ್ಲಿ. ಲಕ್ಷ್ಮಿ ಅಮ್ಮ, ನಾನೇನ್ ಇಷ್ಟಪಟ್ರು ಕೊಡ್ತೀಯ? ಯಾಕಮ್ಮ ಕೇಳ್ತೀಯ? ನಿನಗಿಂತ ದೊಡ್ಡದೇನಿದೆ ಇಲ್ಲಿ? ನೀನ್ ಇಲ್ಲಿಂದ ಹೋಗುವಾಗ ನಗ್ನಗ್ತಾ ಹೋಗ್ಬೇಕು ಅನ್ನೋದೇ ನಮ್ಮ ಆಸೆ. ಇವಾಗ ಇಲ್ಲಿಂದ ನಾವು ಹೊರಟು ನಮ್ ಸೊಂಡೆ. ಒಂದ್ ನಿಮಿಷ. ಏನ್ ಲಕ್ಷ್ಮಿ? ನೀವೇನು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ಒಂದ್ ಮಾತು ಕೇಳ. ಕೇಳು. ಈ ಮನೇಲಿ ನನಗೆ ತುಂಬಾ ಇಷ್ಟ ಆಗಿರೋ, ನನ್ನ ಪ್ರಾಣಕ್ಕಿಂತ ಹೆಚ್ಚಾದ ಒಂದಿದೆ, ಅದನ್ನ ನನ್ನ ಜೊತೆ ನಿಮ್ಮನೆ ಕರ್ಕೊಂಬರ್ಬೋದಾ? ನಿನಗೆ ಇಷ್ಟವಾದ ಏನೇ ಆದ್ರೂ ಅದು ನನಗಿಷ್ಟ, ಧಾರಾಳವಾಗಿ ಕರ್ಕೊಂಡ್ ಬಾ. ಇವನ್ ಬಗ್ಗೆನೆ ನಾನು ಹೇಳಿದ್ದು. ನೀವು ಒಪ್ಕೊಂಡ್ರೆ ನಾನು ಇವನನ್ನ ನನ್ನ ಜೊತೆ ಕರ್ಕೊಂಡ್ ಬರ್ತೀನಿ. ಧಾರಾಳವಾಗಿ ಕರ್ಕೊಂಡ್ ಬಾ ರಾಜು. ಇನ್ಮೇಲೆ ಇವ್ರು ನನಗ್ ಮಾತ್ರ ದೇವ್ರಲ್ಲ, ನಿನಗೂ ದೇವ್ರು. ಅವ್ರು ಹೇಗ್ ಹೇಳ್ತಾರೋ ಹಾಗೆ ಕೇಳ್ಕೊಂಡಿರ್ಬೇಕು. ಓ ಬಾವ ಹೇಳಿದ್ರು ಸರಿ. ರಾಜು ರಾಜು, ಅಯ್ಯೋ ಎಲ್ಲ ಹೋದ ಇವನು? ಯಾರನ್ನ ಹುಡುಕ್ತಿದೀಯೇ? ಇನ್ಯಾರನ್ನ? ನಿಮ್ ಪ್ರೀತಿ ಬಾಮ ಇದನ್ನ. ರಾಜುನ? ಯಾಕೆ? ಅಲ್ರಿ, ನಾವ್ ದೇವಸ್ಥಾನಕ್ಕೆ ಹೊರಟು ನಿಂತಿದೀವಿ, ಇಷ್ಟೊತ್ತಾದ್ರೂ ಒಂದ್ ಸುಳುವೆ ಇಲ್ವಲ್ಲ? ಒಂಚೂರು ಭಯ ಭಕ್ತಿ ಬೇಡ ಅವನಿಗೆ. ಹೊತ್ತು ಗೊತ್ತು ಅಂತಿಲ್ಲ, ಅದ್ ಎಲ್ಲಿ ಹೋಗ್ತಾನೋ ಏನ್ ಮಾಡ್ತಾನೋ. ಯಾಕ ಹಂಗ್ ಕೂಗಾಡ್ತೀಯ? ಏನೋ ಕೆಲ್ಸ ಇರುತ್ತೆ, ಹೋಗಿರ್ತಾನೆ, ಬರ್ತಾನ್ ಬಿಡು. ಸಾಕ್ ಸುಮ್ನಿರಿ, ನೀವು ಕೊಟ್ಟಿರೋ ಸಲಿಗೆಯಿಂದಾನೆ ಅವ್ನು ಹೀಗಾಗಿರೋ. ಬಾವಾ. ಲೇ 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 ಲೇ, ಏನೋ ಇದೆಲ್ಲ ಬಾಬಾ. ನಿಮಗೆ ಅಕ್ಕನಿಗೆ ಈ ಗಾಡಿ. ಭೀಮಾ, ಅಕ್ಕ ಬಾಬಾ ನಮಸ್ಕಾರ ಮಾಡು.
ಏನ್ರಿ, ಇಂತ ಹೊತ್ತಲ್ಲಿ ಗೀತನ ನಮ್ ಜೊತೆ ಇದ್ದಿದ್ರೆ ಎಷ್ಟ್ ಚೆನ್ನಾಗಿರ್ತಿತ್ತಲ್ಲ. ಪರೀಕ್ಷೆ ಮುಗಿತಾ ಬಂತು, ಇನ್ನೇನ್ ಬರ್ತಾಳ ಬಿಡು. ಏನೋ ರಾಜ ಬಾವ ಇಲ್ದ್ರೆ ಸರಿ ನಡಿಯಕ್ಕೆ ಗೊತ್ತಾಗುತ್ತೆ. ಏನಾಯ್ತು? ತಲೆಗೆ ಬಂದಿದೆ, ಗೀತ ಬರ್ತಾ ಇದ್ದಾಳೆ. ಯಾವತ್ತು? ಇವತ್ತು. ಇವತ್ತಾ? ಯಾಕೆ ಅಷ್ಟೊಂದು ಕಿರಿಸ್ತಿದ್ಯೋ? ಅಯ್ಯೋ, ಊರ್ನ ಕೇಳಿಸ್ಬೇಕಂದ್ರೆ ಇದಕ್ಕಿಂತ ಜೋರ ಕಿರಿಸ್ಬೇಕು. ಸರ್ ಹೋಯ್ತು, ಹೋಗ್ ಹೋಗ್ ಬಂದ್ಬಿಟ್ಟು. ಅದಕ್ ನೀವ್ ಯಾಕೆ ಹೀಗ್ ಕಿರಿಸ್ಕೋತಿದ್ದೀರಾ? ಅಯ್ಯೋ, ಕೈ ಕಾಲೇ ಓಡ್ತಿಲ್ವೇ. ಕೆಂಪಮ್ಮ, ನೀಲಮ್ಮ, ಗಂಗಮ್ಮ, ರಾಜಣ್ಣ, ಗೀತ ಬರ್ತಿದ್ದಾಳಂತೆ. ವೀರಾಪುರ ಇಳ್ಕ ಬರ್ರಿ, ಇಳ್ಕ ಬನ್ರಿ, ಬೇಗ ಬನ್ರಿ, ಬೇಗ ಬನ್ರಿ, ಇಳಿರಿ, ಇಳಿರಿ, ನಡೀರಿ, ನಡೀರಿ, ಬೇಗ ಗೀತಾ ಬನ್ರಿ, ಸ್ವಾಮಿ ಇಳಿರಿ, ಇಳಿರಿ, ಬೇಗ ಇಳಿರಿ. ಏನ್ ಬೇಕಪ್ಪ ನಿನಗೆ? ಯೋ, ನಮ್ಮ ಅಕ್ಕನ ಮಗಳು ಗೀತಾ ಬಂದಿಲ್ವಾ? ಯೋ, ಯಾರ್ಯಾ ನಿಮ್ಮ ಅಕ್ಕನ ಮಗಳು? ನಮ್ಮ ಅಕ್ಕನ ಮಗಳು ನಿನ್ಗೆ ಗೊತ್ತಿಲ್ವಾ? ಯಾವಾಗ ನನ್ನ ಕಂಡಕ್ಟರ್ ಕೆಲಸ ಕೊಟ್ಟಿದ್ದು? ಓ, ಏ, ನಿಮ್ ಅಕ್ಕನ ಮಗಳು ಮಾದ್ರೆ ದೀಕ್ಷಿತ ಇಲ್ಲ ಶ್ರೀದೇವಿ, ಇಡೀ ದೇಶಕ್ಕೆ ಗೊತ್ತಿರಕ್ಕೆ. ಎಲ್ರಿಗಿಂತ ಹೆಚ್ಚುಕೊಂಡು ಹೋಗಲ್ಲ. ಬೆಳಿಗ್ಗೆ ಬೆಳಿಗ್ಗೆ ಅಲ್ಲ, ಊರ್ ಯಜಮಾನರು ಮಗಳು ಈ ರೀತಿ ಮೋಟು ದರಂಗಾಕರನ್ನ ಓಡಾಡುದು ಲಕ್ಷಣವಾಗಿ ಲಂಗಾ ದಾವಣಿ ಹಾಕ ಬರ್ಬಾರ್ದ? ಅಯ್ಯೋ ಮಾವ, ನಿನಗೆ ಗೊತ್ತಿಲ್ಲ, ಇದು ಲೇಟೆಸ್ಟ್ ಫ್ಯಾಷನ್. ಅದೇನ್ ಲೇಟೆಸ್ಟ್ ಫ್ಯಾಷನ್? ಇನ್ನೊಂದ್ಸಲ ಈ ರೀತಿ ಬಟ್ಟೆಲ್ ಹಾಕೊಂಡ್ರೆ ಗುದ್ಬಿಡ್ತೀನಿ. ಸರಿ ಸರಿ, ನಡಿ ಮನೆಗೆ. ಭೀಮಾ, ನಾನು ಏನ್ ತಿಳ್ಕೊಂಡ್ಬಿಟ್ಟಿದ್ಯಾ? ನಡಿ ಹೋಗೋಣ. ಏನು ಗಾಡಿ ಹುಟ್ಟ ಅಂದ್ರೆ ನೋಡು, ಹತ್ತು ಗಾಡಿನ ಹಚ್ಬೇಕಂತ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಮ್ಮ, ನೀನ್ ಹೇಗಿದ್ಯಾ? ಚೆನ್ನಾಗಿದ್ದೀನಿ. ಪರೀಕ್ಷೆ ಚೆನ್ನಾಗಿ ಬರುತ್ತಾ? ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗ್ತೀನಿ. ಆಗದೆ ಏನಕ್ಕ, ನಮ್ ಬಾವನ್ ಮಗಳು ಫಸ್ಟ್ ಕ್ಲಾಸ್ ಪಾಸ್ ಆಗದೆ ಬೇರೆ ಯಾರು ಆಗಕ್ಕಾಗುತ್ತೆ? ಆರ್ತಿದಗೆ ಆರ್ತಿದಗೆ. ಸರಿಯಾಗಿ ನಿಂತ್ಕೋ. ಬಾಮ್ಮ, ಗೀತ ಗೀತ, ಒಂದ್ ನಿಮಿಷ ನಿಂತ್ಕೋ. ಇರಕ್ಕ ಬರ್ತೀನಿ. ಮಾರಿ ಕಣ್ಣು, ಓರಿ ಕಣ್ಣು, ನಾಯಿನ ಕಣ್ಣು, ಅದ್ದಿನ ಕಣ್ಣು, ಕತ್ತೆ ಕಣ್ಣು, ಯಾರ ಕಣ್ಣು, ಊರವ್ರು ಯಾರ ಕಣ್ಣು ಬೀಳ್ದೆ ಇರ್ಲಿ. ಗೀತಾ, ಮೂರ್ ಸಲ ಹೋಗಿ. ಈಗ ಹಿಂದಕ್ಕೆ ತಿರ್ಗಿ ನೋಡ್ದೆ, ನೆಟ್ಟಿಗೆ ಒಳಗೆ ನಡಿ. ಏನು ಇದಲ್ಲ ಬಾಬ, ಇದೆಲ್ಲ ನಿಮ್ಗೆ ಗೊತ್ತಾಗೋದಿಲ್ಲ. ಎಷ್ಟು ಜನರು ಕಣ್ಣು ನಮ್ ಗೀತೆ ಮೇಲೆ ಬಿದ್ದೆ ಗೊತ್ತಾ? ದೃಷ್ಟಿ ತಗದೇ ಇರ್ಲಿ ಅಂತ ಇದೆಲ್ಲ. ಅಕ್ಕ, ಒಳಗೆ ಕರ್ಕೊಂಡು ನೋಡಿ. ಯಾಕಮ್ಮ, ಏನಾಯ್ತು? ನೀವು ಕಷ್ಟಪಟ್ಟಿ ಸಹ
ಸಾರಾಯಿ ಕಾಟ ತಿರುಗಿ ಶುರು ಆಗ್ಬಿಟ್ಟದೆ ಬುದ್ಧಿ. ಆ ಕರಿಯ ಜೈಲಿಂದ ಬಂದು ನಮ್ಮ ಮನೆಯವ್ರನ್ನೆಲ್ಲ ಬಲವಂತವಾಗಿ ಎಳ್ಕೊಂಡು ಹೋಗೋನೆ ಬುದ್ಧಿ. ಅವನಿಗೆ ನಮ್ಮೂರು ಇನ್ಸ್ಪೆಕ್ಟರ್ ಸಹಾಯ ಮಾಡ್ತವ್ರ ಬುದ್ಧಿ. ಇದಕ್ಕೆ ನೀವೇ ಒಂದು ದಾರಿ ತೋರಿಸಬೇಕು. ಬೇಡ, ನೀನೆಲ್ಲಿರು. ಬುದ್ಧಿ, ಬುದ್ಧಿ, ನಾವು ಈ ಕೆಲಸ ಇಷ್ಟಪಟ್ಟು ಮಾಡ್ತಾ ಇಲ್ಲ ಬುದ್ಧಿ. ಇನ್ಸ್ಪೆಕ್ಟರ್ ಭಯ ಬಿದ್ದು ಮಾಡ್ತಾ ಇದ್ದೀವಿ. ಈ ಕೆಲಸ ನಾವು ಮಾಡಲಿಲ್ಲ ಅಂದ್ರೆ ನಮ್ಮ ಟೇಸನ್ ಕಳ್ಕೊಂಡೋಗಿ ಯಾವ್ಯಾವ್ದೋ ಕೇಸ್ ನಮ್ಮ ತಲೆ ಮ್ಯಾಗ ಹಾಕಿ ತನಕ್ ಬಡ್ದಂಗ್ ಬಡ್ದು ಬಿಡ್ತಾನೆ ಬುದ್ಧಿ. ಅದು ಅಲ್ದೆ ನಮ್ಮ ಹೆಂಡ್ರು ಮಕ್ಕಳು ಇಟ್ಟಿಲ್ದೆ ಬೀದಿಗೆ ಬೀಳ್ಬಾರ್ದು ಅಂತ ಮಾಡ್ತಾ ಇದೀವಿ ಅಷ್ಟೇ ಬುದ್ಧಿ. ಕೆಲ್ಸ ಮಾಡದೆ ಅರಿಕತೆ ಕೇಳ್ತಾ ಕೂತಿದ್ದೆ. ಹೋಗ್ರ, ಹೋಗ್ ಕೆಲ್ಸ ನೋಡ್ರ. ಇನ್ಸ್ಪೆಕ್ಟರ್, ಜನಗಳಿಗೆ ಬುದ್ಧಿ ಹೇಳ್ಬೇಕಾದವ್ರು ನೀವು. ನೀವೇ ಹೀಗ್ ಮಾಡೋದ್ ಸರಿಯಲ್ಲ. ಯೋ, ನಿನ್ ಪುರಾಣ ಎಲ್ಲ ಬ್ಯಾಡ, ವಿಷಿಕ್ ಬಾ. ನೋಡಿ, ನೀವು ಮಾಡ್ತಿರೋ ತಪ್ಪು. ಇದರಿಂದ ಮೂರನ ಹೆಂಗಸರು ಮಕ್ಕಳ ಜೀವನ ಹಾಳಾಗ್ತದೆ. ಅವ್ರ ಹೆಂಡತಿ ಮಕ್ಕಳು ತಾನೆ, ನಿನ್ ಹೆಂಡತಿ ಮಕ್ಕಳದಲ್ವಲ್ಲ. ಇನ್ಸ್ಪೆಕ್ಟರ್, ಯಾಕೋ ಯಾಕೋ ಸುಮ್ಮನೆ ಹಿಂಗ್ ಕಿಚ್ಕೊಂತ ಇದೀಯಾ? ಬೇಕಾಗಿದೆ ಒಂದು ಬಾಟು ಕುಡ್ಕೊಂಡು ಹೋಗಿ ಬೆಚ್ಚಿ ಮನೆಗೆ ಹೋಗಿ ಮಲಿಕ. ನಾನ್ ದೇಶ ಸುತ್ತ ನನ್ನ ಮಗ ಕಣಲಿ. ಬಿಡಿ ಬಾಬಾ, ಅವನ್ನ ಹುಟ್ಟಲಿಲ್ಲ ಅನ್ಸ್ಬಿಡ್ತೀನಿ. ಬೇಡ ರಾಜು, ಅವನನ್ನ ಬಿಟ್ಬಿಡು. ಓಯ್, ಇನ್ಮೇಲೆ ಅವ್ರ ಮರ್ಯಾದೆಯಿಂದ ಬದುಕೋದ್ ಕಲ್ತ್ಕೋ.
ನಿನ್ನ ಅದೃಷ್ಟ ಚೆನ್ನಾಗಿತ್ತು ಮಗನೇ, ನಮ್ಮ ಭಾವನೆಯಿಂದ ಬದುಕೊಂಡೆ. ಕಲಾಬಂಧುಗಳೇ, ಕಲಾ ರಸಿಕರೇ, ಲಾಟ್ಯರಾಳಿ ಚಿಂತಾಮಣಿಯವರ ಅಮೋಘ ನೃತ್ಯ ಪ್ರದರ್ಶನಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ, ಸುಸ್ವಾಗತ.
ಯೋ ಯೋ ಇನ್ಸ್ಪೆಕ್ಟ್ರೆ, ನೀನ್ ಹೇಳ್ದಾಗ ನಂಗೆ ನಂಬಿಕೆನೆ ಬರ್ಲಿಲ್ಲ ಕಣಯ್ಯ. ಅಲ್ಲ, ಈ ಹಳ್ಳಿ ಜನಗಳು ಇಷ್ಟೊಂದು ಜೊಲ್ಲನ್ ಮಕ್ಕಳ? ಇದು ಬರೀ ಸ್ಟಾರ್ಟಿಂಗು ಕಣ. ರುದ್ರ, ಈ ಊರಲ್ಲಿ ನೀನು ಲಕ್ಷಗಟ್ಟಲೆ ಸಂಪಾದನೆ ಮಾಡ್ಬೋದು. ಅದಕ್ಕೆ ನಿನ್ನ ನಿನ್ ತಂಗಿ ಇಲ್ಲಿ ಕರ್ಕೊಂಡು ಬಂದಿದ್ದು. ಹೌದು, ಈ ಊರಲ್ಲಿ ಯಾರು ನಮಗೆ ತೊಂದರೆಗಿಂದ್ರೆ ಕೊಡಲ್ಲ ತಾನೆ? ನೀನೊಂದು ಎಲ್ಲಾದ್ರೂ ಉಂಟಾ? ಈ ಊರಾಗ ನನ್ನ ಕೇಳೋ ದಮ್ಮು ಯಾವನಗೈತೆ ಅಂತೀನಿ. ಈ ಊರಾಗ ನಾನೇ ರಾಜ, ನಾನೇ ಮಗ. ಅಷ್ಟಿದ್ರೆ ಸಾಕಪ್ಪ. ಹೆಂಗೈತ್ ಮೈಗೆ? ನಿಂಗೆಂಗೈತೆ? ಬೇಡ, ಚೆನ್ನಾಗಿರಕ್ಕಿಲ್ಲ. ಬೇಡ, ಚೆನ್ನಾಗಿರಕ್ಕಿಲ್ಲ. ನಾನ್ ಯಾರು ಅಂತ ಗೊತ್ತಾ? ಯಾರ? ಸೂರಾಪುರ ದೊಡ್ಡ ಪಟೇಲ ದೊಡ್ಡೇಗೌಡ. ತಗದು ಬುಟ್ಟೆ ಅಂದ್ರೆ ಪಂಗಡಿಸ್ಕೊಂಡ್ಬಿಡ್ಬೇಕು. ನಾನು ಯಾರಿಗೆ ಗೊತ್ತಾ? ವೀರಾಪುರದ ಪಟೇಲ ಚೆಲುವರಾಯ. ಅವಳು ಮೊಳಕಾದಂತ ಇಲ್ಲ ನಿನ್ ಬಿಟ್ಟೈತಿದೆ. ನಿನ್ಗೆ ಅವಳು ಬೇಕಾ? ನಾನು ಸೂರಾಪುರ ದೊಡ್ಡ ಪಟೇಲ ದೊಡ್ಡೇಗೌಡ. ನಾನು ವೀರಾಪುರ ಚೆಲುವರಾಯ. ನಾನು ಹೆಸರಾರ ನಿಮ್ ಮೇಲ್ ತಾನೇ ಬಿದ್ದಿದ್ದು. ಅದು ಅದು ಬಂದು ರೈಟ್ ಅಣ್ಣ, ರೈಟ್ ಅಣ್ಣ. ಮಣಿ ಚಿಂತಾಮಣಿ, ನನ್ನ ಹೆಸರು ವೀರಪುರದ ಚೆಲುವರಾಯ ಅಂತ ಎಲ್ರು ಪ್ರೀತಿಯಿಂದ ಚೆಲುವ ಅಂತ ಕರೀತಾರೆ. ಚೆಲುವರಾಯ ಅಂತೆ ಹೋತ್ರಾಯ ನನ್ನ ಮಗ. ನನ್ ಡ್ಯಾನ್ಸ್ ನೋಡಿದ್ದೀನಿ, ನೋಡ್ದೆ. ಮತ್ತಿಲ್ಲಿಗೆ ಈ ವಜ್ರದ ಉಂಗುರನ ನಿಮ್ ಕೈಗೆ ಹಾಕಕ್ಕೆ. ಖಾಲಿ ಇಲ್ವಲ್ಲ? ಖಾಲಿ ಇದೆಯಲ್ಲ, ಸರಿ ಹೋಗಲ್ವಲ್ಲ? ಒಂದ್ಸಲ ಹಾಕ್ ನೋಡ್ಬೋದಲ್ಲ. ಏನಾಯ್ತು? ನೋಯ್ತಾ ಇದೆ. ಆಗೈತು ಆಗೈತು. ಇನ್ನೇನಾಗೋಯ್ತು ಇನ್ನೇನಾಗೋಯ್ತು? ನಿನ್ನಂತ ಅಪ್ಸರಿಗೆ ಈ ಕಿತ್ತೋದು ಅಂದ್ರೆ ಏನು ಸಾಕಾಗಲ್ಲ. ನೀನು ಒಂದ್ಸಲ ಹೂ ಅಂದ್ರೆ ನನ್ ಮನೆ ಮಠ ಆಸ್ತಿ ಪಾಸ್ತಿ ಏನು ನನ್ನ ನಿನಗೆ ಬರ್ಕೊಂಡ್ಬಿಡ್ತೀನಿ. ಎಕ್ಕುಟ್ಟೋಗ್ಬಿಟ್ಟೆ ಮಗನೇ ನೀನು. ಆದ್ರೆ ನೀನು ಮಾತ್ರ ನಮ್ಮ ಊರ್ ಬಿಟ್ಟು ಹೋಗ್ಬಾರ್ದು. ನೀನ್ ಇಲ್ಲೇ ಇದ್ರೆ ನಾವಿಬ್ರು ಸೇರ್ಕೊಂಡು ಜಂಗಲಕ್ಕೆ ಜಂಗಲಕ್ಕೆ ಬಾ, ಸಿಂಗಲಕ್ಕೆ ಸಿಂಗಲಕ್ಕೆ ಬಾ ಅಂತ. ಅಪರೂಪದ ವಸ್ತು, ಹೋಗಿ ಹೋಗಿ ಕೋತಿ ಕೈಗೆ ಸಿಗಾಕಂಬಿಡ್ತು. ಮಾವಾ ಮಾವಾ. ಗೀತಾ ಇಲ್ಲಿದ್ದೀನಿ ಬಾ. ಏನು ಎಲ್ಲೋ ಹೊರಟಿರೋಗಿದೆ? ಮಾವ ನನ್ನ ಅಜ್ಜಿ ತಾತನ್ ನೋಡ್ಬೇಕು, ನಡಿ ಹೋಗೋಣ. ಈಗ್ಲಾ? ನನಗ್ ಪುರ್ಸತ್ತಿಲ್ಲ ಮಾವ. ಗೀತಾ ನೀನ್ ಎಷ್ಟೇ ಕೂಗಾಡಿದ್ರು ಇವತ್ ನನ್ನ ಕೈಲಿ ಬರಕ್ಕಾಗಲ್ಲ. ನನಗ್ ಬೇಕಾದಷ್ಟು ಕೆಲ್ಸ ಇದೆ, ನಾಳೆ ನಾಳೆದ್ರಲ್ಲಿ ಹೋಗೋಣ ಬಿಡು. ರಾಜು ಬಾವ. ಆ ಕೆಲ್ಸ ನಿಲ್ಸಿ ಮೊದಲು ಗೀತನವ್ರ ಅಜ್ಜಿ ಮನೆಗೆ ಕರ್ಕೊಂಡು ಹೋಗು. ಸರಿ ಬಾವಾ. ಗೀತಾ ಗೀತಾ. ಏನ್ ಮಾವ? ಅಜ್ಜಿ ತಂದೆ ನೋಡ್ಬೇಕಂದಲ್ಲ, ನಡಿ ಹೋಗೋಣ. ಅಯ್ಯೋ ಬೇಡ ಬಿಡು ಮಾವ, ನಿಂಗ್ ತುಂಬಾ ಕೆಲ್ಸ ಇದೆ, ಇನ್ನೊಂದ್ ದಿನ ಹೋದ್ರಾಯ್ತು ಬಿಡು. ಕೆಲ್ಸ ದಿವಸ ಇದ್ದಿದ್ದೆ, ನೀನ್ ಪಾಪ ಅಷ್ಟು ಆಸೆಯಿಂದ ಕೇಳ್ಕೊತಾ ಇದೀಯ, ನಡಿ ಹೋಗೋಣ. ನೀನು ಭೀಮಾ ನೀನು ಬರುವಂತೆ ಮಾವ. ಏನು ಗಾಡಿಲ್ ಬೇಡ ಮಾವ, ಮೈಯೆಲ್ಲ ಕುಲ್ಕುತ್ತೆ. ಮತ್ತೆ ಯಾವ್ದು ಹೋಗೋದು? ಎಲ್ಲ ತಯಾರಿ ಮಾಡ್ಕೊಂಡು ಬಂದಿದ್ಯಾ? ನಡಿ ಹೋಗೋಣ. ರಾಜು ಎಲ್ಲಿಗೆ ಹೋಗ್ತಿದ್ದಾರೆ? ಅದೇ ಬಾವಾ ಅದು ಅಪ್ಪ, ಆ ಮಾವ ಅಜ್ಜಿ ತಾತ ನೋಡ್ಬೇಕು ಅಂತ ಹೇಳ್ದ, ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಹೇಳ್ದ ಬಾವಾ ನೀವ್ ಈಗ ಬಂದ್ರ? ಹಾ ನೋಡಿ ಬಾವಾ, ಗೀತನ
ನಿಮ್ಮ ಹಾಗೆ ಮಾತಾಡಿ ನನ್ನ ಊರು ಕರ್ಕೊಂಡು ಹೋಗಿ ನೋಡ್ತಿದ್ದಾಳೆ. ನನಗೆ ಎಷ್ಟೊಂದು ಕೆಲಸ ಇದೆ, ನಾನು ಮಾತ್ರ ಕೇಳಲ್ಲ. ಪ್ಲೀಸ್ ಪಾ, ಅಜ್ಜಿ ತಾತ ನೋಡ್ಕೊಂಡು ಬರ್ತೀನಿ, ಕರ್ಕೊಂಡು ಹೋಗು ಅಂತ ಹೇಳಪ್ಪ. ಸರಿ, ಕರ್ಕೊಂಡು ಹೋಗು ಪಾಪ. ಸರಿ ಬಾಬಾ. ಗೀತಾ, ಅಜ್ಜಿ ತಾತ ನೀನು ಈಗ ನೋಡ್ಬೇಕಿತ್ತ, ಆಮೇಲೆ ನೋಡಿದ್ರೆ ಆಗ್ತಿರ್ಲಿಲ್ವಾ? ಹಾಗಲ್ಲ ಮಾವ, ಸಿಟಿಯಿಂದ ಅಜ್ಜಿ ತಾತನ್ಗೆ ಅಂತ ಬಟ್ಟೆ ತಂದಿದ್ದೀನಿ, ಅದನ್ನ ಕೊಡ್ಬೇಕು. ಹಂಗ ವಿಷಯ, ಬರೀ ಅಜ್ಜಿ ತಾತನ್ ಮಾತ್ರ ಬಟ್ಟೆ ತಂದಿದ್ಯಾ, ನನಗೇನು ತಂದಿಲ್ಲ. ನಿನಗೂ ಶರ್ಟ್ ಪ್ಯಾಂಟ್ ತಂದಿದ್ದೀನಿ ಮಾವ. ಶರ್ಟ್ ಪ್ಯಾಂಟ್? ಇನ್ಮೇಲೆ ನೀನ್ ಅದನ್ನೇ ಹಾಕೋಬೇಕು, ಈ ಪಂಚೆ ಹಾಕೋಬಾರ. ಏನಾಯ್ತು ಮಾವ? ಏನಿಲ್ಲ. ಸುಮ್ನೆ ಗೀತಾ, ಸುಮ್ನೆ ಗೀತಾ. ಯಾಕ ಮಾವ ನಿಲ್ಸ್ಬಿಟ್ಟೆ? ಅದು ಹಿಂದೆ ಯಾಕೋ ಸರಿ ಹೋಗ್ತಿಲ್ಲ, ನೀ ಮುಂದಕ್ ಬಾ. ಮುಂದಕ್ಕ? ಏನಿಲ್ಲ ಮಾವ. ಏನಾದ್ರು ಮಾತಾಡು ಮಾವ. ಹ್ಮ್, ನಾ ಮಾತಾಡ್ದಂಗೆ ಆಯ್ತೆ, ಸುಮ್ನೆ ಇರ್ಗೀತ. ಓ ಯಾಕೆ? ಇಲ್ಲಿ ಹೇಳ್ತೀನಿ, ಊರ ಹತ್ರಕ್ ಬಂತು, ನಡ್ಕೊಂಡು ಹೋಗೋಣ ನಡಿ. ಮಾವ ಏನು ಮಾವ, ನನ್ ಕೈಲಿ ನಡಿಯೋಕ್ ಆಗಲ್ಲ ಮಾವ, ಕಾಲ್ ನೋಯ್ತಿದೆ. ಪ್ಲೀಸ್ ಮಾವ, ಸೈಕಲ್ ಅಲ್ಲಿ ಹೋಗೋಣ. ಬುಟ್ಟ ಅಂದ್ರೆ ನೋಡು, ನನ್ ಕಷ್ಟ ನನಗೆ ಸೈಕಲ್ ಹೋಗ್ಬೇಕಂತ ಸೈಕಲ್. ಸುಮ್ಮನೆ ನಡಿ ಮಾವ. ಏನು? ಏನದು? ಕೂಲ್ ಡ್ರಿಂಕ್ಸ್. ಆ ಕಲರ್ ನೀರ ಆಯ್ತು, ಅದನ್ನ ಕುಡಿದ ಹೊಟ್ಟೆ ಕೆಟ್ಟೋಗುತ್ತೆ. ಸುಮ್ನೆ ದುಡ್ಡು ದಾನ ಮಾಡ್ಬೇಡ ನಡಿ. ಯಾರ ತಾತನ ಮನೆ ಗಂಟು ಹೋಗಲ್ಲ, ನಾ ಈ ರೀತಿ ಜಿಪ್ಪಣ್ ತರ ಮಾಡಿ ಪೈಸ ಪೈಸ ಕೂಡಿಕ್ತಿರೋದು ಯಾರಿಗೋಸ್ಕರ? ನನಗೋಸ್ಕರ? ನಿನಗೋಸ್ಕರ? ಅದೇ ನಾಳೆ ನಿನ್ ಕಟ್ಕೊಳಕ್ ಬರ್ತಾನಲ್ಲ ಆ ಮಹಾನುಭಾವ, ನೀ ಯಜಮಾನ, ಅವನ್ಗೆ ಮೂಟ್ಬುಟ್ಟೆ ಹೊರಿಸ್ಬೇಕಲ್ಲ ಅದಕ್ಕೆ. ಓಹೋ, ನನ್ ಕಟ್ಕೊಡಕ್ ಬರೋನ್ಗೆ ಮೂಟ್ಬುಟ್ಟೆ ಹೊರಿಸ್ತೀಯಾ? ಇರು ಮಾಡ್ತೀನಿ. ಗೀತಾ ನೀನ್ ಒಳಗೋಗು, ನಾನು ಈಗ ಬರ್ತೀನಿ. ತಾತ, ಅಜ್ಜಿ. ಯಾರು? ಅಜ್ಜಿ. ಚೆನ್ನಾಗಿದ್ಯಮ್ಮ, ಯಾವಾಗ ಬಂದೆ? ಎರಡು ದಿನ ಆಯ್ತು ಅಜ್ಜಿ. ಎರಡು ದಿನ ಆಯ್ತಾ? ಮಾವನ್ ಕರ್ಕೊಂಡು ಹೋಗು, ಕರ್ಕೊಂಡು ಹೋಗು ಅಂತ ಪೀಡ್ಸಿದ್ದಕ್ಕೆ ಇವತ್ತು ಕರ್ಕೊಂಡು ಬಂದ. ಹ್ಮ್, ಅವ್ನು ಯಾವಾಗ್ಲೂ ಹಾಗೇನೆ. ಸತ್ಯ, ಕರ್ಕೊಂಡು ಬಂದಲ್ಲ. ಹೌದಲ್ವಾ? ಹೌದು ಕಣೆ. ತಾತ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಮಗ, ಕುಂತ್ಕೋವ. ತಾತ ಇದು ನಿನಗೆ. ಹೌದಾ? ಅಜ್ಜಿ ಇದು ನಿನಗೆ. ಚೆನ್ನಾಗಿದ್ಯಾ? ಚೆನ್ನಾಗಿತ್ತು ಕಣವ್ವ, ಚೆನ್ನಾಗೈತೆ. ತುಂಬಾ ಚೆನ್ನಾಗಿದೆ. ನಮ್ಮನ್ನೆಲ್ಲ ನೆನಪಿಟ್ಕೊಂಡು ಇವೆಲ್ಲ ತಂದಿಯಲ್ಲ ನನ್ ಚಿನ್ನ. ಬರೀ ಮುದ್ದ ತುಟ್ಟೇನಿಲ್ವಾ? ಏಯ್, ನಿನಗಿಷ್ಟ ಆಗಿರೋ ಲಾಡು. ಲಾಡು ಏನ್ ಹಾಗ ನೋಡ್ತಿದ್ದೀರಾ? ಹೋಗ್ ತಗೊಂಡ್ಬನ್ನಿ. ಅಡ್ಡಗೋಡೆ ಮೇಲೆ ರೀ. ಚಿನ್ನ, ಮನೇಲಿ ಅಪ್ಪ ಅಮ್ಮ ಎಲ್ಲ ಚೆನ್ನಾಗಿದ್ದಾರೆ? ತುಂಬಾ ಚೆನ್ನಾಗಿದ್ದಾರೆ. ಅಲ್ಲ, ನಿನ್ನೆ ಮೊನ್ನೆ ನಾವ್ ಎತ್ತಾಡ್ಸಿದ್ ಮಗ ಎಷ್ಟ್ ಚಂದ ಬೆಳೆದ್ ಬಿಟ್ಟವಳಲ್ಲ. ಅಷ್ಟೇ ಅಲ್ಲ ತಾತ, ನಂಗ್ ಮದ್ವೆ ವಯಸ್ಸು ಆಗಿದೆ. ನಿಮ್ ಮನೆಯಂದ್ರಿಗೆ ಹೇಳಿ ನಂಗೊಂದ್ ಮದ್ವೆ ಮಾಡ್ಸತ್ತಾನೆ. ಅದಕ್ಕೇನಮ್ಮ, ಕಾಸಿದ್ರೆ ಕರಿಮಣಿಗೆ ಬರಾನ? ನಿಮ್ ಅಪ್ಪ ಮನ್ಸ್ ಮಾಡಿದ್ರೆ ಮಹಾರಾಜನ್ನೇ ತಂದು ನಿಲ್ಲಿಸ್ಬಿಡ್ತಾರೆ. ನಂಗ್ ಮಹಾರಾಜ್ನ ತಗೊಂಡ್ಬೇಡ, ಮಾವನೇ ಸಾಕು. ಏನಂದೆ? ಮಾವಿನ ಹಣ್ಣು ಅಂತ ಗಂಡ್ ಸಾಕು. ಗೀತಾ ಅಮ್ಮ ಚೆನ್ನಾಗಿದ್ಯಾ? ಅಪ್ಪ ಚೆನ್ನಾಗಿದ್ಯಾ? ನಡಿ ನಡಿ, ಹೊತ್ತಾಯ್ತು. ಯಾಕೋ ಅಷ್ಟ ಅವಸರ? ನೀನಂತೂ ಬರಲ್ಲ, ಬಂದ್ರು ಇರಲ್ಲ, ಅವಳನ್ನಾದ್ರೂ ಸ್ವಲ್ಪ ತಿರುಗ್ ಬಿಡು. ಇಷ್ಟೊತ್ತಿದ್ದ ಸಾಲ್ದಮ್ಮ. ಗೀತಾ ನೀ ನಡಿ. ರಾಜು ಅಪರೂಪಕ್ಕೆ ಬಂದಿದ್ಯಾ, ಊಟ ಮಾಡ್ಕೊಂಡು ಹೋಗೋ. ಇಲ್ಲಮ್ಮ, ಅಲ್ಲಿ ಅಕ್ಕ ಬಾವ ನನಗೋಸ್ಕರ ಕಾಯ್ತಿರ್ತಾರೆ, ನಾ ಹೋಗ್ಬೇಕು. ನೋಡು, ಹೆತ್ತ ತಾಯಿ ಹೇಳ್ತಾ ಇದ್ದೀನಿ, ಒಂದು ತುತ್ತು ತಿನ್ಬಿಟ್ಟು ಹೋಗು. ಸರಿ ಅಮ್ಮ. ಅಪ್ಪ ಒಂದ್ ಲಾಡು ಕೊಡು. ಈ ಹಿಂಸೆಗೆ ನಮ್ಮ ಮನೆಗೆ ಬರಲ್ಲ ಅಂತ ಹೇಳುದು. ಏಯ್, ಇದು ನಿನ್ ಮನೆನೆ ಕಣ? ಹೌದಲ್ಲ, ಮತ್ತೆ ಹೋಗಿದ್ದು. ಅದು ಕೊಡು, ಪಾತ್ರೆ ಕೊಡಪ್ಪ. ಮತ್ತಿದು ನೀನ್ ತಿನ್ನು. ತಿನ್ನಿ ರಾಜು, ಅದ ಅಕ್ಕನ ಕೊಡ್ತೀಯಾ? ಹ್ಮ್, ನನ್ ಚಿನ್ನ. ಪಾಪ ಆ ಮಗು ಇನ್ ಸ್ವಲ್ಪ ತಿರ್ತಿತ್ತು, ಗಡಿಬಿಡಿ ಮಾಡಿ ಕರ್ಕೊಂಡು ಹೋಗ್ಬಿಟ್ಟ. ಮನೆ ಮಠ ನಮ್ಮವರನ್ನ ಬುದ್ಧಿ, ಇವ್ನು ಯಾವಾಗ ಬರುತ್ತೋ ಏನೋ. ಎಲ್ಲ ಅವನ ಇಚ್ಛೆ.
ಒಂದ್ 10 ರೂಪಾಯಿ ಖರ್ಚು ಮಾಡ್ಬಿಟ್ರೆ ನಿಮ್ ತಾತನ ಮನೆ ಗಂಟ ಹೋಗುತ್ತೆ. ಯಾರ ತಾತನ ಮನೆ ಗಂಟು ಹೋಗಲ್ಲ, ನಾ ಈ ರೀತಿ ಜಿಪ್ಪನ್ ತರ ಮಾಡಿ ಪೈಸಕ್ ಪೈಸ ಕೂಡಿಕ್ತಿರ ಯಾರಿಗೋಸ್ಕರ? ನನಗೋಸ್ಕರ? ನಿನಗೋಸ್ಕರ? ನನಗೆ ಅದೇ ನಾಳೆ ನಿನ್ ಕಟ್ಕೊಳಕ್ ಬರ್ತಾನಲ್ಲ ಆ ಮಹಾನುಭಾವ, ನಿನ್ ಯಜಮಾನ, ಅವನ್ಗೆ ಮೂಟ್ ಮುಟ್ಟೆ ಹೊರಿಸ್ಬೇಕಲ್ಲ ಅದಕ್ಕೆ. ಏನಾಯ್ತು ಗೀತಾ, ನೀನ್ ಯಾಕೆ ಇಷ್ಟದಲ್ಲಿ ಬಂದೆ? ಮಾವ ಅದು ನಾನೊಂದು ವಿಷಯ ಹೇಳ್ತೀನಿ, ನಿನ್ ಮನ್ಸನ್ ಗಟ್ಟಿ ಮಾಡ್ಕೋ. ಏನಾಯ್ತು ಗೀತಾ? ಮಾವ ಇತ್ತೀಚೆಗೆ ನನ್ಗೆ ರಾತ್ರಿ ಹೊತ್ತು ಕಣ್ಣೇ ಕಾಣಿಸಲ್ಲ ಮಾವ. ರಾತ್ರಿ ಕೂಡ? ಅಯ್ಯೋ, ಮೊದಲು ವಿಷಯ ಅಕ್ಕ ಅವನಿಗೆ ಹೇಳಿ. ಅಯ್ಯೋ ಮಾವ ಬೇಡ, ಅಮ್ಮ ಅಪ್ಪಂಗೆ ಹೇಳ್ಬೇಡ, ತುಂಬಾ ನೊಂದ್ಕೋತಾರೆ. ನೀ ಹೇಳಿದ್ರು ಸರಿನೇ, ನೀ ಏನು ಯೋಚನೆ ಮಾಡ ಗೀತಾ, ಸಿಟಿಲಿ ಯಾವ್ದಾದ್ರು ಒಳ್ಳೆ ಡಾಕ್ಟರ್ ತೋರಿಸಿ ನಿನ್ ಕಣ್ಣು ಸರಿಯಾಗ ಮಾಡ್ತೀನಿ. ಆಗಲ್ಲ ಮಾವ, ನಾನು ಎಷ್ಟೋ ಡಾಕ್ಟರ್ ತೋರಿಸ್ದೆ, ಯಾರು ವಾಸಿ ಮಾಡೋಕ್ ಆಗಲ್ಲ ಅಂದ್ರು. ಅಯ್ಯೋ ದೇವ್ರೆ, ಹೀಗೇನಪ್ಪ ಮಾಡೋದು? ಮಾವ ನನ್ ಕಣ್ ಕಾಣಿಸಲ್ಲ ಅಂತ ಗೊತ್ತಾದ್ರೆ ನನ್ ಯಾರು ಮದ್ವೆ ಆಗ್ತಾರೆ? ಯಾಕ್ ಮದ್ವೆ ಆಗಲ್ಲ? ಈ ಹೂವನ್ನು ಬೆಳ್ ಕರಿಯಷ್ಟಲ್ಲಿ ಗಂಡುಗಳನ್ನ ಸಾಲ ನಿಲ್ಸ್ಬಿಡ್ತೀನಿ. ಅವರೆಲ್ಲ ಯಾಕೆ ಮಾವ, ನೀನೇ ನನ್ ಮದ್ವೆ ಆಗು. ನಾನ? ಅಯ್ಯೋ ಗೀತಾ, ನೀನ್ ತುಂಬಾ ಓದಿರೋಳು, ನಾನು ಇಲ್ಲೇ ಮಣ್ಣು ತುಳ್ಕೊಂಡು ನಿಂತಿರೋನು, ನನಗೂ ನಿನಗೂ ಜೋಡಿ ಸರಿ ಹೋಗುತ್ತೆ. ನಂಗೆ ಗೊತ್ತು ಮಾವ, ನೀನ್ ಯಾಕೆ ನನ್ನ ಆಗಲ್ಲ ಅಂತ, ನನ್ನ ಕಣ್ಣು ಕಾಣಲ್ಲ ಕುರುಡೆ ಅಂತ ತಾನೆ? ಚಿಚಿ ಗೀತಾ, ಆಗಲ್ಲ ಅದು, ನಾನು ಹಾಗಾದ್ರೆ ನನ್ನ ಮದ್ವೆ ಮಾಡ್ಕೋತೀಯಾ? ಯಾರು ಮಾಡ್ಕೊಳ್ದೆ ಹೋದ್ರೆ ನಾ ಮಾಡ್ಕೋತೀನಿ. ಯಾರು ಮಾಡ್ಕೊಳ್ದೆ ಹೋದ್ರೆ ಮಾಡ್ಕೋತೀಯಾ? ನಿನ್ ನನ್ ಕಂಡ್ರೆ ಇಷ್ಟ ಇಲ್ಲ, ಹೋಗು ಮಾಮಾ. ಆಯ್ತು ಆಯ್ತು, ನಾನೇ ಮಾಡ್ಕೋತೀನಿ. ಮಾಡ್ಕೋತೀಯಾ? ಸಂಸಾರ ನಡೆಸ್ಬಿಡ್ತೀನಿ. ನಡಿ ಬೇಡ ಮಾವ, ನಾನು ಇಲ್ಲೇ ಮಾಡ್ಕೋತೀನಿ. ಏನಾಯ್ತು ಮಾವ? ನೀನ್ ಓ ಕುರುಡಿ ಅಲ್ವಾ, ನಿನ್ ಕನ್ಕ ನಡಿ. ಬೆಳಗಾಗಿದ್ದಂಗೆ ಸಾಲ ನಿಂತ್ಕೊಂಡ್ಬಿಡ್ತಾವ ನಾಯಿಗಿರ್ತಾರ, ಒಬ್ರಿಗಾರ ಮಾನ ಮರ್ಯಾದೆ ಬಡ್ಡೆ ತಾವಕ್ಕೆ. ಯಾರ್ಲ ಇವರೆಲ್ಲ? ಈ ಮನೆ ಕಾಯಕ್ ಬಂದಿರೋ ಕಜ್ಜಿ ನಾಯಿಗಳು ನಿನ್ನಂಗೆ. ಬೇವರ್ಸಿ ಅಂಟ್ರಿ, ಬೇವರ್ಸಿ ನನ್ ಕೈ ಸಿಕ್ಕು ನಿನಗದೇ ಮಾರಿ ಹಬ್ಬ. ಟಿವಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ ಅಂತೀಯ, ನೋಡ್ದಂಗದಲ್ಲ ಅಂತೀಯ, ಬೇಡ ಅಂತೀಯ, ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ ಹೂ ಅಂತೀಯ, ಅಂತೀಯ. ಪಾಟ್ರು ಪಾಟ್ಲು, ಇಲ್ಲಿ ವೀರಾಪುರದ ಪಟೇಲ ಚಲುವರಾಯ ಸ್ವಾಮಿ ಅಂತ ಇದ್ದಲ್ಲ, ಈಗ ಅವನೆಲ್ಲಿ? ಅವರು ಫಾರಿನ್ ಹೋದ್ರು. ಈ ಸೌಂಡ್ ಎಲ್ಲೂ ಕೇಳ್ದಂಗದಲ್ಲ. ತಪ್ಪಿಸ್ಕೊಂಬಿಟ್ಟೆ. ಹಿಡ್ದಾಕ್ಬಿಟ್ಟೆ, ಹಂಗ ಹಿಡ್ದಾಕ್ಬಿಟ್ಟ. ಈ ನಿನ್ ಮಡ್ಲಿಗಪ್ಪೆ ದೇಹ ನೋಡಿದ್ರೆ ಯಾವ ನನ್ ಮಗ ಕಂಡಿಡಕ್ಕಿಲ್ವಲ್ಲಿ. ಮಾತಿಗೆ ಮುಂಚೆ ನಾನ್ ವೀರಾಪುರದ ಪಟೇಲ, ನಾನ್ ವೀರಾಪುರದ ಪಟೇಲ ಅಂತ ಕೊಚ್ಕತಾ ಇದ್ದಲ್ಲ, ಈಗ ನನ್ನ ಹತ್ರ ಇದ್ದಿದ್ದು 7 ಎಕರೆ ನೀರಾವರಿ ಜಮೀನು, ತೋಟ, ಈಗ ಚಿಂತಾಮಣಿ ಇದಳಲ್ಲ ಮನೆ, ಅದನ್ನೆಲ್ಲ ಅವಳಿಸ್ಗೆ ಬರ್ಕೊಟ್ಬಿಟ್ಟು ಈ ಸ್ಥಿತಿ ಬಂದ್ಬಿಟ್ಟಿದ್ಯಾ? ಇವಾಗ ನನ್ನ ಮಗನೇ, ಅದಕ್ಕೆ ಮನುಷ್ಯ ಆಗ್ಬಿಟ್ಟದ್ಮೇಲೆ ಸ್ವಲ್ಪನಾದ್ರೂ ಇದಿರ್ಬೇಕು ಬುದ್ಧಿ ಅನ್ನೋದು. ಏ ನೋಡ್ತಾ ಇರೋ, ಒಂದಲ್ಲ ಒಂದಿನ ಇದನ್ನು ಕಳಚಾಕ್ಬಿಟ್ಟು ಬರೀ ಪುಟ್ಕೋಸಲ್ಲಿ ಬಂದ್ಬಿಡ್ತೀನಿ ಅಂತ್ಯಾ. ಚಿಂತಾಮಣಿ ಬಾ, ಬೇಗ ಬಾ, ಬಾ ನನ್ನ ಗಾಡಿಗೆ ಬಾ. ಚಿಂತಾಮಣಿ ನನ್ನ ಗಾಡಿಗೆ ಬಾ. ಚಿಂತಾಮಣಿ ಚಿಂತಾಮಣಿ ಬಾ.
ನಂಜುಂಡಪ್ಪ ಅಂತ, ನಂಜಾಪುರದ ಜಿಲ್ಲಾ ಪ್ರೆಸಿಡೆಂಟ್. ಇವನು ಗೋವಿಂದ್ ಶೆಟ್ಟಿ ಅಂತ, ಪಕ್ಕದ ಬೀದಿಲಿ ಚಿನ್ನದ ಅಂಗಡಿ ಇಟ್ಟವನು. ಚಿಂತಾಮಣಿ, ನಾನು 24 ಕ್ಯಾರೆಟ್ ಪ್ಯೂರ್ ಗೋಲ್ಡ್. ಅವನು ದೊಡ್ಡೇಗೌಡ ಅಂತ, ಸೂರಾಪುರದ ಪಟೇಲ. 40 ಎಕರೆ ನೀರಾವರಿ ಜಮೀನ್ ಇದೆ, ಕಬ್ಬಿನ ತೋಟ ಇದೆ, ರೈಸ್ ಇರೋದ್ರಲ್ಲಿ ಸೂಪರ್ ಪಾರ್ಟಿ. ಪೂಜೆ ಬುಟ್ಟಿನ ಅವನ್ ಗಾಡಿಲೇ ಇದೆ. ಏ ಚಲ್ವಾ, ನೋಡ್ದಿಲ್ಲ 40 ಎಕರೆ ನೀರಾವರಿ ಪ್ರಭಾವ ಹೆಂಗೈತೆ? ಎಲ್ಲದಕ್ಕೂ ಅದೃಷ್ಟ ಬೇಕು ಕಣ್ಣ. ಅದೃಷ್ಟ ಮುಂದೈತೆ, ಅದೃಷ್ಟ ಹತ್ತೋದ್ ಹಾಗೆ ಖಚ್ಚ ಖಚ್ಚ. ನಿನ್ನ 10 ಅಡಿ ಗ್ಯಾಪ್ ಅಲ್ಲಿ ಫಾಲೋ ಮಾಡು. ಏಯ್, ಹೊಡಿಲ ಗಾಡಿಯ. ಪ್ರೀತಿಯಲ್ಲಿ ಹೀರೋ ಸುಖ ಗೊತ್ತೇ ಇರಲಿಲ್ಲ. ಬಾ ಅಂತೀಯ, ಬಾ ಅಂತೀಯಾ. ಅಯ್ಯ, ದೇಹಕ್ಕೆ ಉಸಿರೆ ಸದಾ ಭಾರ ಇಲ್ಲ ರಾಮ. ತಾಯೇ ಅಣ್ಣ, ದಾನ ಮಾಡಿ ಅಣ್ಣ. ಅಮ್ಮ, ಇಲ್ಲುಡು. ಎಲ್ಲ ಅಲ್ಲ, ಇಲ್ಲುಡು. ಎಲ್ಲಿ? ಇಲ್ಲಿ ಇಲ್ಲುಡು. ತಮಣಿ ಬತ್ತವಳೆ ನಮ್ ಕಡೆ. ಏನ್ ನೋಡ್ತೀಯ ಹೊರ? ಅಮ್ಮ, ತಾಯಿ, ಚಿಂತಾಮಣಿ, ನಿನ್ ನೋಡ್ಬೇಕು ಅಂತ ತುಂಬಾ ದಿನದಿಂದ ಕಾಯ್ತಾ ಇದ್ವಿ. ಇವತ್ತು ನಿನ್ನ ದರ್ಶನದಿಂದ ನಮ್ಮ ಜನ್ಮ ಪಾವನವಾಗೋಯ್ತಮ್ಮ. ಪಾವನ ಏನು, ಪಾವನ ಗಂಗಾನೇ ಆಗೋಯ್ತು. ಕೈದ ಮೇಲೆ ಇವಳ ಒಂದ್ಸಾರಿ ಮುಟ್ಲೇಬೇಕು, ಇಲ್ಲ ಮುಟ್ಟಿದ್ರು ಕೈಗೆ ಮುತ್ತಾದ್ರೂ ಕೊಡ್ಬೇಕು. ಅಮ್ಮ, ತಾಯಿ, ಅಯ್ಯಣ್ಣ, ಕಣ್ಕಾಣಲ್ಲ. ಏನ್ರ ತಿರ್ಪೇ ನನ್ನ ಮಕ್ಕಳ, ಈಗ ತಾನೇ ಚಿಂತಾಮಣಿನ ಬಾಯಲ್ಲಿ ಜೊಲ್ ಸೂರಿಸ್ಕೊಂಡು ಕಣ್ಕುಕ್ಕೋಗಿ ನೋಡ್ತಾ ಇದ್ರಿ. ನಾವಿಬ್ರು ಬಂದಿದ ತಕ್ಷಣ ನೀವು ಕುಡ್ರ ತರ ನಾಟಕ ಆಡ್ತೀರಾ? ಚಿಂತಾಮಣಿ ನೋಡಕ್ಕೆ ಎರಡೂ ಕಣ್ ಬೇಕು, ನಿಮ್ಮಂತ ಕಾಗೆ ನನ್ನ ಅಂಡ್ರು ಬೇವಸಿ ನನ್ನ ಮಗನೇ, ಅದ್ ಕೇಳಿದ್ ನನ್ ಜೊತೆ ಬರ್ಬೇಡ ಅಂತ. ಇಕಡೆ ಬಾ, ನಿನ್ಗೆ ಹೇಳ್ತಾ ಇರೋದು ಇಬ್ರಿಗೂ ಸೇರ್ಸೆ ಹೇಳಿದ. ಸ್ನಾನ ಮಾಡಿ ಅಣ್ಣ. ಅಣ್ಣ, ಇವನ್ಯಾರಣ ನಮ್ಕಿಂತ ದೊಡ್ಡ ತಿರ್ಪೇನ? ಚಿಂತಾಮಣಿ, ಇದು ನಮ್ ಗಾಡಿ ಅಲ್ಲ, ನಮ್ ಗಾಡಿ ಅಲ್ಲಿದೆ. ನನಗ್ ಗೊತ್ತು, ನೀವ್ ಹೋಗಿ ಆ ಗಾಡಿನಲ್ಲಿ ಕೂತ್ಕೊಳ್ಳಿ, ನಾನ್ ಬರ್ತೀನಿ. ಯಾರ್ದಿ ಗಾಡಿ? ಈ ಊರ್ಗೆ ಶ್ರೀರಾಮಚಂದ್ರ ಅನ್ಸ್ಕೊಂಡಿರೋ ರಾಜೇಗೌಡರದು. ಇಡೀ ಊರೇ ನನ್ನನ್ನು ನೋಡಕ್ಕೆ ಸಾಲಾಗಿ ಕಾಯ್ತಾರೆ, ಆದ್ರೆ ನನ್ನ ನೋಡದೆ ನಾನೇ ತಿರುಗಿ ನೋಡೋ ಹಾಗೆ ಮಾಡಿದ ಮೊದಲನೇ ವ್ಯಕ್ತಿ ಇವನೊಬ್ಬನೇ. ಬಂದ್ಬಿಟ್ಟು ಅಡ್ಕೊಳಕ್ಕೆ. ಭೀಮಾ ಯಾಕ ಮುಂದಕ್ಕೆ ಹೋಗ್ತಿಲ್ಲ? ಭೀಮಾ,
ಅಯ್ಯೋ, ತುಂಬಾ ರಕ್ತ ಸುರಿತಿದೆ. ಬನ್ನಿ, ಹೋಗೋಣ. ಪರವಾಗಿಲ್ಲ, ಬನ್ನಿ, ನಿಮ್ ಮನೆಗೆ ಬಿಡ್ತೀನಿ. ಬೇಡ, ನಿಮ್ಗೆ ಯಾಕೆ ಸುಮ್ಮನೆ ತೊಂದ್ರೆ? ಇದ್ರಲ್ಲಿ ತೊಂದ್ರೆ ಏನ್ ಬಂತು? ಎಷ್ಟು ದೊಡ್ಡ ಗಾಯ ಆಗಿದೆ, ಹೇಗ್ ಹೋಗ್ತೀರಾ? ಬನ್ನಿ ಬನ್ನಿ. ನೀವಿಬ್ರು ಇಲ್ಲೇ ಇದ್ದು ಆ ಗಾಡಿನ ರಿಪೇರಿ ಮಾಡ್ಸ್ಕೊಂಡು ತಗೊಂಡ್ ಬನ್ನಿ. ಯಾಕ್ಲಾ ಯಾಕ್ಲಾ ನಗ್ತದೆ? ಗಾಡಿ ನಿಂದು ಸವಾರಿ ಅವಂತು ನಿನ್ಗ ತಗದ್ ಬಿಟ್ಟೆ ಅಂದ್ರೆ 32 ಉದ್ರೋಯ್ ತರಬೇಕು ಮಗನೆ. ಕೋತಿ ಕಪ್ಪ ನೆತ್ತಿ ಮೇಲೆ ಅಂದಂಗೆ ನಾನೇನ ಮಾಡ್ಲಿ? ನನ್ ಪಾಡಿಗೆ ನಾನ್ ನಗ್ತಾ ಇದ್ರೆ ನಿನ್ಗೆ ಕೇರ್ಕೊಂಡಂಗ. ಬನ್ನಿ. ಗಾಡಿ ಇಲ್ಲಿ ಯಾಕೆ ನಿಲ್ಸಿದ್ರೆ? ಇದು ನಮ್ಮನೆ, ಬನ್ನಿ ಒಳಗೆ. ಇಲ್ಲ, ನಾನು ಮುಖ್ಯವಾದ ಕೆಲಸದ ನಾ ಹೋಗ್ಬೇಕು. ಯಾಕೆ? ಬಡವರ ಮನೆಗೆ ಬರಬಾರ್ದು ಅಂತನಾ? ಚೇಚೆ, ಹಾಗೇನಿಲ್ಲ, ನಾನು ಇನ್ನೊಂದು ದಿನ ಬರ್ತೇನೆ. ಅಯ್ಯಯ್ಯೋ, ನಿಮ್ ಕಾಲ ಗಾಯ ಆಗಿದೆ, ಔಷಧಿ ಹಚ್ತೀನಿ, ಬನ್ನಿ. ದಯವಿಟ್ಟು ಬನ್ನಿ. ಬೇಡ ಅದು. ಅಯ್ಯೋ, ಎಷ್ಟೊಂದು ರಕ್ತ ಸುರಿತಾ ಇದೆ. ಬೇಡ ಅಂತಿರಲ್ಲ, ಬಿಡಿ. ಏನ್ ಹಾಗ್ ನೋಡ್ತಾ ಇದ್ದೀರಾ? ಇಲ್ಲ, ನಾನೇನು ನೋಡ್ಲಿಲ್ವಲ್ಲ. ಚಿಕ್ಕಳ್ಳ, ನನಗ್ ಗೊತ್ತು ನೀವ್ ನೋಡ್ತಾ ಇದ್ರಿ. ನಿಮ್ ಮನಸ್ನಲ್ಲಿರೋ ಆಸೆ ಎಲ್ಲ ಈ ಮೀಸೆ ಅಂಚೆಲೆ ಕಾಣಿಸ್ತಾ ಇದೆ. ಯಾಕೆ ಭಯನಾ? ನನಗ್ಯಾಕೆ ಭಯ? ನಾನ್ ನಿಮ್ಗೆ ಹಿಡಿಸ್ಲಿಲ್ವಾ? ಒಂದ್ ಹೆಣ್ಣಿನ ಜೊತೆ ಇರೋನ್ನ ರಾಮ ಅಂತಾರೆ, ಐದಾರು ಜನ ಹೆಂಗಸರ ಜೊತೆ ಇರೋನ್ನ ರಸಿಕಾ ಅಂತಾರೆ. ನೀವು ರಸಿಕರಲ್ವಾ? ಅಥವಾ ವಯಸ್ಸಾಯ್ತಾ? ನಿಮ್ ಮನಸ್ಸು ಕೇಳೋವಾಗ, ನನ್ನ ವಯಸ್ಸು ಕುಣಿಯೋವಾಗ ಯೋಚನೆ ಯಾಕೆ?
ಗೀತಾ, ನೀನ್ ಯಾಕೆ ಇಷ್ಟ ಬರಕೋದೆ? ನನಗ್ ನಿದ್ದೆ ಬರ್ಲಿಲ್ಲ ಮಾವ, ನಿನ್ನ ನೋಡ್ಬೇಕು ಅನ್ನಿಸ್ತು ಅದಕ್ಕೆ ಬಂದೆ. ಅರ್ಚರಿ, ನೀನೇನ್ ಮಾಡ್ತಿದ್ಯಾ? ಕೂತ್ಕೋ. ನಿನಗ್ ರಾತ್ರಿ ಕೂಡ ಹೇಗ್ ವಾಸಿ ಮಾಡೋದಂತ ಯೋಚನೆ ಮಾಡ್ತಾ ಇದ್ದೆ. ನೀನ್ ಯಾಕೆ ಇಷ್ಟೆಲ್ಲ ಬರಕ್ ಹೋಗ್ತೀಯ ಹೇಳು. ಅದ್ ಬಿಡು ಮಾವಾ. ಮಾವಾ, ನಂಗ್ ಇದ್ ವಾಸಿ ಆಗುತ್ತಾ? ಯಾಕ್ ವಾಸಿ ಆಗಲ್ಲ? ನೀನ್ ಯಾಕೆ ಇದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ತಲೆ ಕೆಡ್ಸ್ಕೋತಿಯಾ? ಮೊದಲು ನಡಿ, ಮಲ್ಕೋ. ಮಾವಾ ಮಾವಾ, ಇನ್ನೂ ಸ್ವಲ್ಪ ಹೊತ್ತು ಇಲ್ಲೇ ಇರ್ತೀನಿ. ಏನು ಬೇಡ, ನಡಿ ಪ್ಲೀಸ್. ಮಾವಾ, ನಡಿ. ಏನ್ ಮಾವಾ ಇಷ್ಟೊಂದು ತಣ್ಣಗಾಗ್ತಿದೆ? ಆಗದೆ ಏನೇನಾಗುತ್ತೆ? ನೀ ಬಿದ್ದರೆ ಕೆಸರಲ್ವಾ? ಕೆಸರಲ್ಲ. ಎದ್ದಾಳ ಎದ್ದಾಳ. ಅಯ್ಯಯ್ಯೋ, ಬಿತ್ತಾರನು? ಓ ಬಿಡ. ಅಯ್ಯಯ್ಯೋ, ಮೈಯೆಲ್ಲ ಕೆಸರಾಗೋಯ್ತು. ಮಾವ ಮಾವ, ನಂಗೆ ಸ್ನಾನ ಮಾಡ್ಸು. ಸ್ನಾನ? ಸರಿ ಬಿಡು, ನಾನು ಹೀಗೆ ಹೋಗಿ ಮಲ್ಕೋತೀನಿ. ಅಪ್ಪ ಅಮ್ಮನಿಗೆ ಗೊತ್ತಾದ್ರೆ. ಅಯ್ಯಯ್ಯೋ, ಬೇಡಮ್ಮ, ನಾಳೆ ಸ್ನಾನ ಮಾಡ್ತೀನಿ, ನಡೆ. ಮಾವ ಬಂದೇಮ್ಮ, ಬಿಡು. ಅಪ್ಪ ಮಲ್ಲಿಕಾರ್ಜುನ, ಹೇಗಾದ್ರೂ ಮಾಡಿ ಗೀತನಿಗೆ ರಾತ್ರಿ ಕೊಡ್ ಹೋಗಾಗ ಮಾಡಪ್ಪ. ಮಂಜು ಬರ ಇಲ್ಲಿ. ಏನಣ್ಣ ಜೋರ್ನ ಬೆಂಕಿ ಪಟ್ಟಾ ಇದೆ, ತಗೊಂಡ್ ಹಚ್ಚು. ನಾನು ಅನ್ಸಲ್ಲ. ಹಚ್ಚ, ತಗೋ. ಮಂಜು, ಏನಾಯ್ತು? ಅಲ್ಲಿ ರಾಜನ ದೇವಸ್ಥಾನದಲ್ಲಿ ಕೈ ಮೇಲೆ ಕರ್ಪೂರ ಹಚ್ಕೊಂಡ್ಬಿಟ್ಟಿದ್ದಾರೆ. ನನ್ನನ್ನೇ ಮದುವೆ ಆಗ್ತಿ ಅಂತ ಹೀಗ್ ಮಾಡ್ದೆ. ಅದಕ್ಕೆ
ಅಂತ ಸುಳ್ಳು ಹೇಳೋದು? ನೀನು ಹುಡುಗಾಟ, ನನಗೆ ಪ್ರಾಣ ಸಂಟ. ನಿನಗೆ ರಾತ್ರಿ ಕೊಡು ಅಂದ ತಕ್ಷಣ ನನ್ನ ಎದೆನೇ ಹೊಡೆದೋಯ್ತು. ಆದಷ್ಟು ಬೇಗ ನಿನ್ನ ಕಣ್ಣು ಕಾಣುವಾಗಲಿ ಅಂತ ನಾನು ಮಾಡ್ತಿರೋ ಪೂಜೆಗಳಿಲ್ಲ, ಹೊರದಿರೋ ಹರಕೆಗಳಿಲ್ಲ. ಮಾತಾಡಬೇಡ, ನಾನು ಏನ್ ಬೇಕಾದ್ರೂ ಸಹಿಸ್ಕೋತೀನಿ. ಈ ಸುಳ್ಳು ಮೋಸ ಮಾತ್ರ ಸಹಿಸ್ಕೊಳಕಾಗಲ್ಲ.
ಹೋಗ್ ಕುಡ್ದು ಬಿಡು. ಹಾ ಹಾ ಹೋ ಮನೆಗೆ ಅಕ್ಕಿಗೆ ತಂದ್ಕೊಡು, ಎಷ್ಟು ಹೇಳಿದ್ರು ಇಷ್ಟೇನೆ. ಇಳಿಯ ಕೆಳಗೆ. ಅದನ್ ಕೇಳೋದಕ್ಕೆ ನೀನ್ ಯಾರು? ಈ ಗಾಡಿ ನಮ್ ಬಾವಂದು. ಓ, ನೀನು ಅವ್ರ ಭಾಮ ಇದಾನ? ಹಾಗಾದ್ರೆ ನೀನು ನನಗ್ ಬೇಕಾದವನೇ, ಬಾ ಕೂತ್ಕೋ. ಒಳ್ಳೆ ಮಾತ್ನ ಗಾಡಿಯಿಂದ ಇಳಿದ್ರೆ ಸರಿ, ಇಳ್ದಿದ್ರೆ ಈ ನೆಪ ಮಾಡ್ಕೊಂಡು ನನ್ ಮುಟ್ಬೇಕು ಅಂತಿದೀಯಾ? ಏನ್ ಮಾಡೋದು, ಎಲ್ಲಾರು ನನ್ ಮುಟ್ಟಕ್ಕೆ ಏನಾದ್ರೂ ನೆಪ ಹುಡ್ಕೊಂಡ್ ಬರ್ತಾರೆ. ರಾಜು, ರಾಜು. ಏನ್ ಬಾಬಾ? ಚಿಂತಾಮಣಿನ ಯಾಕೆ ಗಾಡಿ ಅಂತ ಎಳೆದು ಹಾಕ್ದೆ ಹೇಳೋ, ಯಾಕೆ ಹಾಗೆ ಮಾಡ್ದೆ? ಮತ್ತಿನೇನ್ ಬಾಬಾ, ನಮ್ಮ ಅಕ್ಕ ಕೂರ್ಬೇಕಾದ ಜಾಗದಲ್ಲಿ ಬೇರೆ ಯಾವಳು ಕೂತ್ಕೊಂಡಿದ್ರೆ ನೋಡ್ಕೊಂಡು ಸುಮ್ಮನೆ ಇರಲ್ಲ. ಅಲ್ಲಿ ಯಾರು ಕೂತ್ಕೋಬೇಕು ಯಾರು ಕೂತ್ಕೋಬಾರ್ದು ನಿರ್ಧಾರ ಮಾಡೋದು ನೀನಲ್ಲ, ನಾನು. ಹೋಗು, ಹೋಗಿ. ಅವಳದ ತಪ್ಪಾಯ್ತು, ಕ್ಷಮೆ ಕೇಳು. ನಾನು ಯಾಕೆ ಅವಳತ್ರ ಕ್ಷಮೆ ಕೇಳಲಿ? ರಾಜು, ಅಪ್ಪ ಮಾವ ಏನ್ ದೊಡ್ಡ ತಪ್ಪು ಮಾಡ್ದ ಅಂತ ಅವಳ ಹತ್ರ ಕ್ಷಮೆ ಕೇಳ್ಬೇಕು? ಅಮ್ಮ ಕೂತ್ಕೊಳ್ಳೋ ಜಾಗದಲ್ಲಿ ಬೇರೆ ಅವಳು ಬಂದು ಕೂತ್ಕೊಂಡ್ರೆ ಸುಮ್ನೆ ಇರ್ತಾನಾ? ನನಗೆ ಎದುರಾಡೋಕ್ ಬಿಡ್ದು ಬಿಟ್ಟಿಯ ಮಕ್ಳೇ. ರಾಜು, ಒಳ್ಳೆ ಮಾತನ್ನು ಕ್ಷಮಾಪಣೆ ಕೇಳ್ತೀಯಲ್ವ? ನಾನೇನು ತಪ್ಪು ಮಾಡಿಲ್ಲ ಬಾಬಾ. ಭೇಷ್, ಎಲ್ರೂ ದೊಡ್ಡ ಮನುಷ್ಯರೇ. ಸಾರ್ಥಕೋಯ್ತು ಕಣೆ ಲಕ್ಷ್ಮಿ, ಮಗಳನ್ನ ತಮ್ಮನ್ನ ಚೆನ್ನಾಗಿ ಬೆಳೆಸಿದ್ಯ. ದೊಡ್ಡವರು ಚಿಕ್ಕವರು ಅನ್ನೋ ಮರ್ಯಾದೆ ಇಲ್ಲ. ಈ ಮನೆ ನನ್ನ ಮಾತಕ್ಕೆ ಬೆಲೆನೆ ಇಲ್ದಂಗಾಯ್ತು. ರಾಜು, ಚಿಂತಾಮಣಿ ಹತ್ರ ಹೋಗಿ ಕ್ಷಮೆ ಕೇಳು. ಏನಕ್ಕ ನೀನು ಹೀಗೆ ಹೇಳ್ತೀಯ? ನನಗೂ ಸ್ವಾಭಿಮಾನ ಗೌರವ ಅಂತ ಇಲ್ವಾ? ಅಕ್ಕ, ಎಲ್ಲಿ ಹೋಗ್ತಿದೀಯ? ಚಿಂತಾಮಣಿ ಮನೆಗೆ. ಅಕ್ಕ, ನಿನಗೆ ನಿನ್ ಸ್ವಾಭಿಮಾನದ ಬಗ್ಗೆ ಎಷ್ಟು ಗೌರವ ಇದೆಯೋ ಅದಕ್ಕಿಂತ ಹೆಚ್ಚು ಗೌರವ ನನಗೆ ನನ್ನ ಗಂಡನ ಮೇಲಿದೆ. ನೀವಿಬ್ರು ಅವ್ರ ಮಾತಿಗೆ ಬೆಲೆ ಕೊಡದೆ ಹೋದ್ರು ನಾನ್ ಕೊಡ್ತೀನಿ. ಅವ್ರ ಮನಸ್ಸನ್ನು ನೋಯಿಸೋದಕ್ಕೆ ನನಗಿಷ್ಟ ಇಲ್ಲ. ತಡಕ, ನಿಮಗೆ ಭಾವನೆಗೆ ಮನ್ಸು ನೋವು ಆಗೋಗಿದ್ರೆ ನನ್ನ ಗೌರವ ಸ್ವಾಭಿಮಾನ ಹೋದ್ರೂ ಪರವಾಗಿಲ್ಲ.
ನಾನೇ ಅವಳ ಕ್ಷಮೆ ಕೇಳ್ತೀರಿ. Hero!
ಹೇಳಿದ್ರು ಅಂತ ನಿನ್ನ ಹತ್ರ ಕ್ಷಮೆ ಕೇಳಕ್ ಬಂದೆ. ನಿನ್ ಜೊತೆ ಚಕ್ಕಂದಾಡಕ್ಕಲ್ಲ. ಹುಷಾರ್. ಹೋದ್ ಕೆಲ್ಸ ಆಯ್ತಾ? ಮಹಾರಾಣಿ ಹತ್ರ ಕ್ಷಮೆ ಕೇಳ್ದ? ಹಿಂದೆ ಮುಂದೆ ಯೋಚನೆ ಮಾಡೋ ಶಕ್ತಿ ಇಲ್ವಾ ನಿನ್ಗೆ? ಯಾರು ಏನ್ ಹೇಳಿದ್ರು ತಲೆ ಲಾಡ್ಸೋದು, ಏನೇ ಹೇಳಿದ್ರು ಮಾಡ್ಬಿಡೋದ? ಹೌದು, ನಮ್ಮ ಅಕ್ಕನ ಸಂತೋಷಕ್ಕೆ, ಭಾವನ ಗೌರವಕ್ಕೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಯಾಕ್ ಗೊತ್ತಾ? ನಾನು ಮನೆ ಕಾಲಿಡಬೇಕಾದ್ರೆ ಅಕ್ಕ ನನಗೊಂದು ಮಾತು ಹೇಳಿದ್ರು, ಭಾವ ನನಗಷ್ಟೇ ದೇವರಲ್ಲ ನಿನಗೂ ದೇವ್ರಂತ. ಈಗ ದೇವ್ರೇ ತಪ್ಪು ಮಾಡಿದಾರಲ್ಲ. ನೋಡು, ನಾವು ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡೋಕೆ ದೇವ್ರಿದ್ದಾನೆ, ದೇವ್ರೇ ತಪ್ಪು ಮಾಡಿದ್ರೆ ಅದೇ ಸರಿಯಾದ ದಾರಿ ಅಂತ ಹಿಂದೆ ಹೋಗ್ಬೇಕು, ಇಲ್ಲ ನಮ್ ದಾರಿನ ಬದಲಾಸ್ಕೋಬೇಕು. ತಿದ್ದು ತಪ್ಪನ್ನ ಮಾಡಬಾರ್ದು ಗೀತ. ಹಾಗಂತ ನೀನ್ ಅವ್ರು ಹೇಳಿದಕ್ಕೆಲ್ಲ ಕೋಳಿ ಬಸವನ್ ತರ ತಲೆ ಲಾಡಿಸ್ತೀಯಾ? ಗೀತಾ, ನೀನೇನ್ ಬೇಕಾದ್ರೂ ಅನ್ನು, ನನ್ನ ನಿರ್ಧಾರ ಮಾತ್ರ ಬದಲಾಗಲ್ಲ. ನಾನು ನಮ್ಮ ಅಕ್ಕನ ಮನೆಗೆ ಬಂದ್ರು ನಮ್ಮಮ್ಮನ ಪ್ರೀತಿ ಮಾತ್ರ ಕಳ್ಕೊಳ್ಳಿಲ್ಲ. ಆ ಸ್ಥಾನ ತುಂಬ್ತಿರೋಳೆ ನಮ್ಮ ಅಕ್ಕ, ಕೊಟ್ಟೆಣ್ಣು ಕುಲುಕು ಹೊರಗು ಅಂತಾರೆ, ಆದ್ರೆ ಆ ಮಾತನ್ನ ನಮ್ಮ ಅಕ್ಕ ಸುಳ್ಳು ಮಾಡ್ಬಿಟ್ಲು. ಅವಳು ನನಗೆ ಬರೀ ಅಕ್ಕ ಮಾತ್ರ ಅಲ್ಲ, ನನ್ನ ತಾಯಿ. ನಿಮ್ಮ ಅಕ್ಕ ನಿನ ದೇವ್ರು, ಅವ್ರ ಮಾತು ಕೇಳೋದ್ರಲ್ಲಿ ನ್ಯಾಯ ಇದೆ. ತಪ್ಪದಾರಿ ಹಿಡಿತಿರೋ ನಿಮ್ ಭಾವನ ಮಾತು ಕೇಳೋದು ತಪ್ಪಲ್ವಾ? ಅದೆಲ್ಲ ನಂಗೆ ಗೊತ್ತಿಲ್ಲ. ನನಗೆ ನಮ್ಮ ಅಕ್ಕ ದೇವ್ರು, ಅಕ್ಕನಿಗೆ ಭಾವ ದೇವ್ರು. ನಮ್ಮ ಅಕ್ಕ ಸಂತೋಷವಾಗಿರೋದಾದ್ರೆ ನನ್ನ ಪ್ರಾಣ ಬೇಕಾದ್ರೂ ಕೊಡ್ತೀನಿ. ಚಲ್ವಾ, ನೀನೇನೇ ಹೇಳು, ರಾಜ ವಿಸ್ಕಿಗಿರೋ ಗಮ್ಮತ್ತು ಬೇರೆ ಯಾವ್ದಕ್ಕೂ ಇಲ್ಲ ಕಣ್ಣ. ಏನಂತೆ ಅಣ್ಣ? ಅಯ್ಯಯ್ಯಪ್ಪೋ, ಅಯ್ಯಯ್ಯೋ, ಅಯ್ಯಯ್ಯೋ, ಯಾಕಣ ಏನಾಯ್ತು? ನನ್ ತಲೆಗೆ ಸುತ್ತಿಗೆ ತಗೊಂಡು ಪಟ್ಟ 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 ಅಂತ ಹೊಡೆದಂಗ ಆತದೆ ಕಣ್ಣ. ಯಾಕೆ? ಆ ರಾಜ ನಮ್ ರುದ್ರನ ನಡ್ರಸ್ತೆ ಹಾಕೊಂಡು ಎಲ್ಲಾರ ಮುಂದೆನುವೆ ಒಳ್ಳೆ ಕಜ್ಜಿನಾಗಿ ಹೊಡೆದಂಗೆ ಗಮಗ್ಗ ಹೊಡಿತಾ ಇದ್ದದನ್ನ ಊರ್ ಜನ ಎಲ್ಲ ನಿಂತ್ಕೊಂಡು ನೋಡಿ ಕ್ಯಾಕರ್ಸಿ ಹಾಕೋ ಅಂತ ಉಗಿದ್ರಲ್ಲ, ಅದ್ ನಮ್ಗೆ ಒಮ್ಮರೇ ಜಲ್ವೇನ್ಲ, ಒಮ್ಮರೇ ಜಲ್ವೇನ್ಲ. ಅದಕ್ಕ ರುದ್ರನೇ ತಲೆ ಕೆರೆಸ್ಕೊಂತ ಇಲ್ಲ, ನೀನ್ ಯಾಕೆ ಮೈ ಪರ್ಚ್ಕೊಂತಾ ಇದೀಯ? ಎಂತ ಅಯೋಗ ಮಾತಾಡ್ತೀಯೋ ಬೇಕುಪ್ ನನ್ ಮಗನೇ. ಯಾಕೆ? ರುದ್ರ ಅಂದ್ರೆ ಯಾರು? ನಮ್ಮ ಕ್ಲೋಸ್ ಫ್ರೆಂಡು ಕಣ್ಲ. ಅವನ್ ಗೊತ್ತ್ರೆ ನಮ್ ಗೊತ್ತಂಗೆ, ಅವನ್ಗ್ ಅನ್ಯಾಯ ಆದ್ರೆ ನಮ್ಗ್ ಅನ್ಯಾಯ ಆದಂಗೆ, ಏನಂತೀಯ? ಕರೆಕ್ಟ್. ಆ ಅವಮಾನ ನೆನ್ಸ್ಕೊಂಡ್ರೆ ನನ್ ರಕ್ತ ಕೊತ 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 ಅಂತ ಕುದಿತದೆ ಕಣ್ಲ. ಅಯ್ಯ ತನಗೈತೆ ಸುಮ್ಮ ಕುತ್ಕೊಳ ಬೇವರ್ಸೆ ಬಾಮೈದ ರಸ್ತ್ರಸ್ತಲೆಲ್ಲ ಉಳ್ಡಾಡ್ಸ್ಕೊಂಡು ಹೊಡಿತಾನೆ. ಬಾವ ನುಸ್ಕುನಿ ಕಾಯಿದ್ದಂಗೆ ಯಾವಾಗ ಬರ್ತಾನೆ ಯಾವಾಗ ಹೋಗ್ತಾನೆ ಒಂದು ಗೊತ್ತಾಗಿಲ್ಲ ಕಣ್ಲ. ಸುಮ್ಕಿರೋಣ ಪಾಪ, ಎಲ್ರಿಗೂ ಕಾಣಂಗೆ ಬಂದೋಗಾಯ್ತದ? ಎಂತ ಮಾತಾಡ್ತಿಲ್ಲ, ಚಿಂತಾಮಣಿನ ಒಂದು ಹೆಣ್ಣೆಂಗ್ಸೆ ತಾನೆ, ಅವಳಿಗೂ ಆಸೆ ಆಕಾಂಕ್ಷೆ ಅನ್ನೋದು ಇರಕ್ಕಿಲ್ವೇನ್ಲ. ಒಂದ್ ದಿವಸಕ್ಕಾದ್ರೂ ಒಂದ್ ಪ್ಯಾಟಿ ಕರ್ಕೊಂಡು ಹೋಗೋಣ, ಒಂದ್ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋಣ. ಬೇಡ, ಒಂದ್ ಒಳ್ಳೇದು ಒಂದ್ ಕೆಟ್ಟದ್ದು ಒಂದ್ ಏನ್ ಬೇಕು ಏನ್ ಬೇಡ ಅಂತ ವಿಚಾರಿಸೋನೇನ್ಲ. ಅದೇ ಈ ದೊಡ್ಡೇಗೌಡ ಆಗಿದ್ದಿದ್ರೆ ಆ ಚಿಂತಾಮಣಿನು ಅವ್ರ ಅಣ್ಣನುವೆ ತಲೆ ಮೇಲೆ ಇಟ್ಕೊಂಡು ಊರ್ ತುಂಬಾ ಮೆರೆಸ್ತಾ ಇದ್ದೆ ಕಣ್ಣ. ನೋಡ್ತಾ ಇರು ನಾನ್ ಹಾಕಿರೋ ಪುಡಿ ಹೆಂಗ್ ವರ್ಕ್ ಮಾಡ್ತದೆ ಅಂತ. ನಿನಗೂ ಕಿಡ್ನಿ ಆಯ್ತೆ? ಯಾಕೆ ಕಿಡ್ನಿನೇ ಇಲ್ಲ ಅದು, ಮತ್ತಿನ್ನೇನು? ಲಿವರ್. ಉಗಿರಿ ಮಕ್ಕೆ ಏನಂದೆ? ಸತ್ಯವಾದ ಮಾತು ಹೇಳಿದ್ರಿ ಹಿಂದೆ.